ರಾಜ್ಯದಲ್ಲಿ ಚುನಾವಣೆಗೆ ಇನ್ನೇನು ಕೆಲವು ತಿಂ ತಿಂಗಳು ಬಾಕಿ ಇದೆ ಈ ಬೆನ್ನಲ್ಲೇ ಎಲ್ಲ ಪಕ್ಷಗಳು ಭರ್ಜರಿ ತಾಲೀಮನ್ನು ಮಾಡ್ತಾ ಇದೆ ಚುನಾವಣೆಗೂ ಮುನ್ನವೇ ಮತದಾರರಿಗೆ ಭರ್ಜರಿ ಬಾಡೂಟವನ್ನು ಹಾಕಿಸಲಾಗಿದೆ ಬಾಗೇಪಲ್ಲಿಯಲ್ಲಿ ಮತದಾರರಿಗೆ ಭರ್ಜರಿ ಬಾಡೂಟ ಬಾಡೂಟ ಆಯೋಜನೆಯನ್ನು ಮಾಡಿದ್ದಾರೆ ಬಿಜೆಪಿಯ ಮುಖಂಡ ಮುನಿರಾಜು ಕೂಡ ವಿಜುವಲ್ ನಲ್ಲಿ ಗಮನಿಸ್ತಾ ಇದ್ದೀರಿ ಚುನಾವಣೆಗೂ ಮುನ್ನವೇ ಮತದಾರರಿಗೆ ಭರ್ಜರಿ ಬಾಡೂಟ ಈಗಿನಿಂದಲೇ ಮತದಾರರನ್ನು ಸೆಳೆಯಲಿಕ್ಕೆ ಏನೇನೆಲ್ಲ ಮಾಡಬೇಕು ಸೀರೆ ಹಂಚೋದಾಗಿರಬಹುದು ಟ್ರಾಕ್ಟರ್ ಅನ್ನು ಹಂಚೋದಾಗಿರಬಹುದು ಬಾಡೂಟದ ಆಯೋಜನೆ ಮಾಡೋದಾಗಿರಬಹುದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬಹುದು ಎಲ್ಲ ಕಸರತ್ತುಗಳನ್ನು ಕೂಡ ರಾಜಕೀಯ ನಾಯಕರುಗಳು ಮಾಡ್ತಾ ಇರುವಂತಹದ್ದು ಬಾಗೇಪಲ್ಲಿಯಲ್ಲಿ ಮತದಾರರಿಗೆ ಭರ್ಜರಿ ಬಾಡೂಟವನ್ನು ಹಾಕಿಸಲಾಗಿದೆ ಬಾಡೂಟದ ಆಯೋಜನೆಯನ್ನು ಮಾಡಿದ್ದಾರೆ ಬಿಜೆಪಿಯ ಮುಖಂಡ ಮುನಿರಾಜು ಅವರು ದಸರಾ ಹೆಸರಿನಲ್ಲಿ ಹತ್ತು ಸಾವಿರ ಮಂದಿಗೆ ಭರ್ಜರಿ ಬಾಡೂಟ ಭಾನುವಾರದಂದೇ ಹಾಕಿಸಿದ್ದಾರೆ ಮುದ್ದೆ ಮಟನ್ ಚಿಕನ್ ಸಾಂಬಾರು ಬಿರಿಯಾನಿ ಆಯೋಜನೆಯನ್ನು ಮಾಡಲಾಗಿತ್ತು ಊಟದ ಮೆನ್ಯೂ ಇನ್ನು ಬಾಡೂಟದ ಜೊತೆಗೆ ಮೂರು ಆ್ಯಂಬುಲೆನ್ಸನ್ನು ಅನ್ನು ಗಿಫ್ಟ್ ಕೊಟ್ಟಿದ್ದಾರೆ ಬಾಗೇಪಲ್ಲಿ ಚೇಳೂರು ಗುಡಿಬಂಡೆ ಆಸ್ಪತ್ರೆಗೆ ಮೂರು ಆ್ಯಂಬುಲೆನ್ಸನ್ನು ಅನ್ನು ಕೊಡುಗೆ ಕೊಟ್ಟಿರುವಂತಹದ್ದು ಅದರ ಜೊತೆ ಜೊತೆಗೇ ಐದು ಮಂದಿ ರೈತರಿಗೆ ಆಯ್ದ ರೈತರಿಗೆ ಉಚಿತವಾಗಿ ಟ್ರ್ಯಾಕ್ಟರನ್ನು ಅನ್ನು ಸಹ ವಿತರಣೆಯನ್ನು ಮಾಡಿದ್ದಾರೆ ಈ ಮೂಲಕ ಮುಂದಿನ ವಿಧಾನಸಭಾ ಚುನಾವಣೆಗೆ ಸಕಲ ರೀತಿಯ ತಾಲೀಮನ್ನು ಕೂಡ ಬಿ ಜೆ ಪಿಯ ಮುಖಂಡ ಮುನಿರಾಜು ಅವರು ಬಾಗೇಪಲ್ಲಿಯಲ್ಲಿ ಮಾಡ್ತಾ ಇರುವಂತಹದ್ದು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ರಿ ಒಂದು ಕಡೆ ಈ ಭರ್ಜರಿ ಬಾಡೂಟಕ್ಕೆ ಆ ಬಾಗೇಪಲ್ಲಿ ಜನರು ಹರಿದು ಬಂದು ಅಲ್ಲಿ ಊಟ ಮಾಡ್ತಾ ಇರುವಂತಹದ್ದು ಮತ್ತೊಂದು ಕಡೆ ಆಂಬುಲೆನ್ಸನ್ನು ಆಸ್ಪತ್ರೆಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅದರ ಜೊತೆ ಜೊತೆಗೇನೆ ಐದು ಐದು ಜನ ರೈತರಿಗೆ ಉಚಿತವಾಗಿ ಟ್ರ್ಯಾಕ್ಟರನ್ನು ವಿತರಣೆ ಮಾಡಿದ್ದಾರೆ ನೋಡಿ ಎಲೆಕ್ಷನ್ ಹತ್ತಿರ ಬಂದಂಗೆ ಈ ರೀತಿಯ ಕಾರ್ಯಕ್ರಮಗಳ ಆಯೋಜನೆ ಹೆಚ್ಚಾಗ್ತಾ ಹೋಗುತ್ತೆ ಇದು ಫಸ್ಟ್ ಅನಿಸುತ್ತೆ ಇದು ಒಂದು ಮೊದಲ ಹಂತ ಅನಿಸುತ್ತೆ ಈ ರೀತಿಯ ಕಾರ್ಯಕ್ರಮಗಳು ಈ ರೀತಿಯ ಗಿಫ್ಟ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗುತ್ತೆ